ನಮಸ್ತೆ. 24x7 ಕರ್ನಾಟಕ.com ಗೆ ಸ್ವಾಗತ, ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ರಾಯಚೂರು ಡಿಸ್ಟ್ರಿಕ್ಟ್ ನ ನಗರಸಭಾ ಸದಸ್ಯರನ್ನು. ಅವರು ಇದೇ ಮೊದಲನೇ ಬಾರಿ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿರುವಂತದ್ದು. ಬನ್ನಿ, ಅವರ ಜೊತೆ ಕುಳಿತು ಅವರ ಒಂದು ಕಿರು ಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಶ್ರೀನಿವಾಸ್ ರೆಡ್ಡಿ. ಎನ್ ಶ್ರೀನಿವಾಸ್ ರೆಡ್ಡಿ? ಎನ್ ಶ್ರೀನಿವಾಸ್ ರೆಡ್ಡಿ ಅಂತ ಹೇಳಿ ಸರ್. ಈಗ ನೀವು ಎಷ್ಟನೇ ವಾರ್ಡ್ ಇಂದ ಈಗ ಆಯ್ಕೆ ಆಗಿರುವಂತ? ವಾರ್ಡ್ ನಂಬರ್ 24ರಲ್ಲಿ. ವಾರ್ಡ್ ನಂಬರ್ 24ರಿಂದ ವಿಜೇತರಾಗಿ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ನಾನು ವಾರ್ಡ್ ನಂಬರ್ 24ರಲ್ಲಿ ಇಂಡಿಪೆಂಡೆಂಟ್ ಆಗಿ ವಿಜೇತರಾಗಿದ್ದೀನಿ. ಇಂಡಿಪೆಂಡೆಂಟ್ ಆಗಿ ವಿಜೇತರಾಗಿರುವಂತ ಸರ್. ಸರ್, ಈಗ ತಾನೇ ನಿಮ್ಮ ಅವಧಿ ಶುರುವಾಗಿರುವಂತದ್ದು. ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ಈಗ ವಿಜೇತರಾದಂತ ಸರ್? ನಾನು 1000 ಗೆದ್ದಿರುವಂತ ಸರ್. ಈಗ ಒಟ್ಟು ಮತ ಸರ್ ಬಂದಂತದ್ದು ನಿಮಗೆ? 1823 ಬಂದಂತದ್ದು. ಸರಿ, ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ ಸರ್? ಕಾಂಗ್ರೆಸ್ ಪಕ್ಷದ ಫಾಲೋವರ್. ಕಾಂಗ್ರೆಸ್ ಪಕ್ಷದ ಫಾಲೋವರ್ಸ್ ಆಗಿರುವಂತದ್ದು. ಸರ್, ಈಗ ತಾನೇ ನಿಮ್ಮ ಈ ಒಂದು ಅವಧಿ ಶುರುವಾಗಿದೆ ಸರ್. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿಯ ಒಂದು ಜನಸೇವೆಯನ್ನೆಲ್ಲ ನೀವು ಮಾಡಬೇಕು ಅಂತ ಅನ್ಕೊಂಡಿರೋದು ಸರ್? ಈಗ ನಾನು 24x7 ಕರ್ನಾಟಕ.com ಗೆ ತಿಳಿಸಲು ಬಯಸಿದ್ದೇನೆಂದ್ರೆ, ನಾನು 24x7 ಕೆಲಸ ಸೇವೆ ಮಾಡಬೇಕಂತ ತಿಳ್ಕೊಂಡಿರುವಂತದ್ದು. ಸರ್, ಈ ಒಂದು ರಾಜಕೀಯ ಜೀವನಕ್ಕೆ ಬರೋದಕ್ಕೆ ನಿಮಗೆ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್? ಈಗ ನನ್ನ ರಾಜಕೀಯ ಗುರುಗಳಾದಂತ NS ಬೋಸರಾಜ್ ಅವರಿಂದ ನಾನು ರಾಜಕೀಯಕ್ಕೆ ಪ್ರವೇಶ ಪಡೆದಿದ್ದೇನೆ. ಅವರಿಂದೇ ನಾನು ರಾಜಕೀಯ ಕಲ್ಕೊಂಡು ಬಂದಂತದ್ದು. ಸರ್, ಅದೇ ರೀತಿ ಈಗ ನೀವು ಒಂದು ಸಾಧಾರಣ ವ್ಯಕ್ತಿ ಆಗಿತ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂಥದ್ದು, ಅಥವಾ ಹಿರಿಯರಾದಂಥ ನಿಮ್ಮ ತಂದೆ ತಾಯಿ ಸಹೋದರ ಯಾವ್ದು ಒಂದು ರಾಜಕೀಯ ಜೀವನದಲ್ಲಿ ಇದ್ದಂಥದ್ದು ಸರ್? ಯಾರು ಇರಲಿಲ್ಲ, ನಾನೇ ಫಸ್ಟ್ ಬಂದಿರುವಂಥದ್ದು ಸರ್. ಸರ್, ಈಗ ನಿಮ್ಮ ಅವಧಿ ಈ ಒಂದು ಅವಧಿಯಲ್ಲಿ ಈ ಬಾರಿ ಅತಿ ಹೆಚ್ಚಿನ ಆದ್ಯತೆ ಯಾವುದೋ ಒಂದು ನೀರಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ರೋಡಿನ ಕಾಮಗಾರಿಕೆಗಳಾಗಿರ್ಬೋದು, ಇದರಲ್ಲಿ ಯಾವುದಕ್ಕೆ ಮೊದಲ ಆದ್ಯತೆ ನೀಡಿ ನೀವು ಜನಸೇವೆಯನ್ನ ಮಾಡಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನೀರು, ಸ್ವಚ್ಛತೆ ಮತ್ತು ವಿದ್ಯುತ್, ಇದರಿಂದ ಮೂರು ಇದು ಮಾಡಿ ಜನರಿಗೆ ಸಹಕಾರ, ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ಅವರಿಗೆ ತೋರಿಸಿ ಮತ್ತೆ ಪುನಃ ಅವರ ವಿಶ್ವಾಸ ಗಳಿಸಿ ನಾನು ಪುನರ್ ಆಯ್ಕೆಯನ್ನು ಬಯಸ್ತಾ ಇರುವಂಥದ್ದು. ಸರ್, ಈಗ ಸಂಪೂರ್ಣವಾಗಿ ಆ ಜನತೆ ನಿಮಗೆ ಊಟ ಗೆಲ್ಸಿರುವಂಥದ್ದು, ಹಾಗಾಗಿ ಈ ಒಂದು ರಾಜಕೀಯ ಜೀವನ ಬಿಟ್ಟು ಇನ್ನಿತರ ಸಂಘಟನೆಗಳಲ್ಲಿ ಏನಾದರೂ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಸರ್? ನಾನು ಕ್ರಿಕೆಟ್ ಝೂಮ್ ಚೇರ್ಮನ್ ಆಗಿದ್ದೇನೆ, 6 ಡಿಸ್ಟ್ರಿಕ್ಟ್ ಚೇರ್ಮನ್ ಆಗಿದ್ದೆ, ಸೋಷಿಯಲ್ ಇದರಲ್ಲಿದ್ದೇನೆ, ಆಮೇಲೆ ಮಾನವ ಹಕ್ಕು ಜಿಲ್ಲಾ ಸೆಕ್ರೆಟರಿ ಆಗಿದ್ದೇನೆ. ಸರ್, ಈಗ ಹಿಂಗೆ ಅಂದಾಜು ಎಷ್ಟು ವರ್ಷದ ಈ ಒಂದು ರಾಜಕೀಯ ಅನುಭವ ಇದೆ ಸರ್? ಈಗ 25 ವರ್ಷದ ಅನುಭವ ಇದೆ ಸರ್. ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಮಟ್ಟದಲ್ಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಂತ ಆಗುವಂಥದ್ದು ಹಲವು ಇರುತ್ತದೆ. ಹಾಗಾಗಿ ಆ ರೀತಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ಮಾಡಿಸ್ಬೇಕು ಅಂತ ಕನಸುಗಳು ಕಂಡಿರೋದಿಲ್ಲ ಸರ್? ಕಂಡಿದ್ದೇನೆ. ನಮ್ಮ ಏರಿಯಾದಲ್ಲಿ ಒಂದು ಗಾರ್ಡನ್ ಮಾಡಬೇಕು ಮತ್ತೆ ಬೇಕಾದಂತ ರೋಡ್ ಇದಕ್ಕೆ ಎಲ್ಲ ಇದು ಮಾಡ್ಬೇಕಂತಂದು ಕನಸನ್ನು ಕಾಣಿಸಿಕೊಂಡಿರ್ತೀನಿ ಸರ್. ಅದೇ ರೀತಿ ಈಗ ನೀವು ಈ ಒಂದು ಸ್ಥಾನಕ್ಕೆ ಪ್ರವೇಶ ನೀಡುವುದಕ್ಕೆ ನಿಮ್ಮ ಒಂದು ವಾರ್ಡಿನ ಪ್ರತಿಯೊಬ್ಬ ಜನತೆನೇ ಕಾರಣ. ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲ ಜನತೆ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಆ ಜನತೆ ಕೆಲಸ ಮಾಡಿದಾಗ ಮಾತ್ರ ಅವ್ರ ಋಣ ತೀರಿಸಿದಂಗೆ ಆಗುತ್ತೆ. ಆ ಜನತೆಗೆ ಖಂಡಿತವಾಗಿ ನಾನು ಅವ್ರ ಋಣ ತೀರಿಸಲಿಕ್ಕೆ ಬಯಸುತ್ತೇನೆ. ಇದೇ ರೀತಿ ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸಿ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.